ಹಲೋ ಮಕ್ಕಳೇ ನಾನು ಲಕ್ಷ್ಮೀ ಮ್ಯಾಮ್ ಮೂರನೇ ತರಗತಿಯ ಪಾಠ ಹನ್ನೊಂದು ಜಾತ್ರೆ ಈ ಪಾಠದ ವಿವರಣೆಯನ್ನು ತಿಳಿದುಕೊಳ್ಳೋಣ ಮಕ್ಕಳೇ ನೀವು ಜಾತ್ರೆಯನ್ನು ನೋಡಿರುತ್ತೀರಿ ಅಲ್ಲಿ ಕಂಡಂತಹ ದೃಶ್ಯಗಳನ್ನು ಕೊಂಡುಕೊಂಡ ತಿಂಡಿ ತಿನಿಸುಗಳನ್ನು ಮತ್ತು ಆಟಿಕೆಗಳನ್ನು ನೆನಪಿಸಿಕೊಳ್ಳುತ್ತೀರಿ ಹಾಗಾದರೆ ನಿಮ್ಮಂತೆ ಇವರು ಕೂಡ ಜಾತ್ರೆಗೆ ಹೋಗಿರುತ್ತಾರೆ ಈ ಜಾತ್ರೆಯಲ್ಲಿ ಅವರಿಗೆ ಆದ ಅನುಭವಗಳನ್ನು ಈ ಪಾಠದಲ್ಲಿ ತಿಳಿದುಕೊಳ್ಳೋಣ ಊರ ಜಾತ್ರೆಯ ಸಂಭ್ರಮ ಸಂಭ್ರಮ ಎಂದರೆ ಸಂತೋಷ ರಥಬೀದಿಯು ತಳಿರು ತೋರಣ ಹಾಗೂ ಬಣ್ಣದ ಹೂಗಳ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ಕಂಗೊಳಿಸುತ್ತಿತ್ತು ಎಂದರೆ ಶೋಭಿಸುತ್ತಿತ್ತು ನೋಡಿದಲ್ಲೆಲ್ಲ ಜನಸಾಗರವೇ ನೆರೆದಿತ್ತು ಅಂದರೆ ಆ ಜಾತ್ರೆಯಲ್ಲಿ ಎಲ್ಲಿ ನೋಡಿದರಲ್ಲಿ ಜನಗಳ ಸಾಗರವೇ ಸೇರಿತ್ತು ರಾಜು ಮತ್ತು ಕಮಲ ತಾತನ ಜೊತೆ ಜಾತ್ರೆಗೆ ಬಂದಿದ್ದರು ಅವರ ಬಳಿ ಜಾತ್ರೆಯಲ್ಲಿ ಕೊಂಡಿದ್ದ ಆಟಿಕೆಗಳು ಹಾಗೂ ತಿನಿಸುಗಳು ಇದ್ದವು ಆ ಜಾತ್ರೆಗೆ ರಾಜು ಮತ್ತು ಕಮಲ ತಾತನ ಜೊತೆ ಬಂದಿದ್ದರು ಹಾಗೂ ಜಾತ್ರೆಯಲ್ಲಿ ಕೊಂಡುಕೊಂಡಿದ್ದ ಆಟಿಕೆಗಳು ಮತ್ತು ತಿಂಡಿ ತಿನಿಸುಗಳು ಅವರ ಬಳಿ ಇದ್ದವು ನಂತರ ತಾತನ ಅಕ್ಕಪಕ್ಕ ನಿಂತು ಭಕ್ತರು ರಥ ಎಳೆಯುವುದನ್ನು ನೋಡುತ್ತಿದ್ದರು ಅಲ್ಲಿ ಕಂಕುಳಲ್ಲಿ ಜೋಳಿಗೆ ಹಾಕಿ ಜೋಳಿಗೆ ಎಂದರೆ ಎಗಲಿಗೆ ಹಾಕುವ ಬಟ್ಟೆ ಚೀಲ ಇದನ್ನು ಹಾಕಿಕೊಂಡು ಹಣೆಗೆ ವಿಭೂತಿ ಧರಿಸಿ ಅಂದರೆ ಹಣೆಗೆ ವಿಭೂತಿಯನ್ನು ಬಳಿದುಕೊಂಡು ಜನಕು ಜಣಕು ಎಂದು ಬಡಿಯುತ್ತ ಹಾಡುತ್ತಿರುವ ಜನರನ್ನು ರಾಜು ಕಂಡನು ಕುತೂಹಲದಿಂದ ತಾತ ತಾತ ಅವರು ಯಾರು ಅವರು ಏನು ಮಾಡುತ್ತಿದ್ದಾರೆ ಎಂದನು ಅದಕ್ಕೆ ತಾತ ಓ ಅವರ ಕಂಸಾಳೆ ನೃತ್ಯದವರು ಕಂಸಾಳೆ ಎಂದರೆ ಕಂಚಿನ ತಾಳ ಎಂದರ್ಥ ಅವರು ಮಲೆಯ ಮಹದೇಶ್ವರನ ಭಕ್ತರಾದ ಗುಡ್ಡರು ನೋಡು ಅವರು ತಟ್ಟುತ್ತಿರುವುದು ಕಂಚಿನ ತಾಳ ಅದಕ್ಕೆ ಕಂಸಾಳೆ ಎಂದು ಹೆಸರು ಎಂದರು ಅದರಲ್ಲಿ ಅಂಗೈ ಅಗಲ ಚಕ್ರಾಕಾರದ ಬಟ್ಟಲು ಮತ್ತು ಜಾಗಟೆಯಂತಿರುವ ಮಠಾಸವಾದ ಮೇಲು ತಾಳ ಇದೆ ಅವರು ಬಟ್ಟಲನ್ನು ಎಡಗೈ ಅಂಗೈ ಮೇಲೆ ಅಂದರೆ ಎಡಗೈನ ಮಧ್ಯಭಾಗದಲ್ಲಿ ಇರಿಸಿ ಬಲಗೈ ಮೇಲುತಾಳದಿಂದ ತಟ್ಟುತ್ತಿದ್ದಾರೆ ಇದರಿಂದ ಮಧುರನಾದ ಬರುತ್ತದೆ ಮಧುರ ಎಂದರೆ ಇಂಪಾದನಾದ ಬರುತ್ತದೆ ಎಂದು ತಾತ ಹೇಳಿದರು ಅವರು ಮಹದೇಶ್ವರನನ್ನು ಕುರಿತು ಹೇಗೆಂದರೆ ಕಂಸಾಳೆ ನೃತ್ಯವನ್ನು ಮಾಡುವವರು ಮಹದೇಶ್ವರ ಸ್ವಾಮಿಯ ಬಗ್ಗೆ ಕುರಿತು ಹಾಡುತ್ತ ಬಾಗಿ ಬಳುಕಿ ಕುಳಿತು ನಿಂತು ಲಯವಾಗಿ ಕಂಸಾಳೆಯನ್ನು ತಟ್ಟುತ್ತಾ ನರ್ತಿಸುತ್ತಿದ್ದಾರೆ ಈಗ ನೋಡು ಅವರು ಕಂಸಾಳೆಯನ್ನು ಬೀಸುತ್ತ ನೃತ್ಯ ಮಾಡುತ್ತಿದ್ದಾರೆ ಅಲ್ಲವೇ ಇದಕ್ಕೆ ಬೀಸು ಕಂಸಾಳೆ ಎಂದು ಹೆಸರು ಈಗೆಂದರೆ ಕಂಸಾಳೆಯನ್ನು ಜೋರಾಕಿ ಬೀಸುತ್ತ ನೃತ್ಯ ಮಾಡುವುದನ್ನು ನಾವು ಬೀಸು ಕಂಸಾಳೆ ಎನ್ನುತ್ತೇವೆ ಈ ಕಂಸಾಳೆ ನೃತ್ಯವನ್ನು ಈ ರೀತಿ ಹೀಗೆಂದರೆ ಜಾತ್ರೆ ಕಲಾಮೇಳ ಹಬ್ಬ ಮೆರವಣಿಗೆ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಹಾಗೂ ಚಾಮರಾಜನಗರ ಮೈಸೂರು ಮಂಡ್ಯ ಬೆಂಗಳೂರು ಈ ಜಿಲ್ಲೆಗಳಲ್ಲಿ ಈ ಕಂಸಾಳೆ ನೃತ್ಯವು ಹೆಚ್ಚಾಗಿ ಕಂಡುಬರುತ್ತದೆ ಎಂದು ತಾತ ಹೇಳಿದರು ಕಂಸಾಳೆಯವರು ಮುಂದೆ ಹೋಗುತ್ತಿದ್ದಂತೆ ಹೀಗೆಂದರೆ ಕಂಸಾಳೆ ನೃತ್ಯ ಮಾಡುತ್ತಿದ್ದವರು ಮುಂದೆ ಹೋದರು ಅವರ ಹಿಂದೆ ಡಬ್ ಡಬ್ ಸದ್ದು ಮಾಡುತ್ತಾ ಬಂದ ತಂಡವನ್ನು ತಂಡ ಎಂದರೆ ಗುಂಪು ಈ ತಂಡವನ್ನು ಕಮಲ ಕುತೂಹಲದಿಂದ ನೋಡಿದಳು ಆ ತಂಡದ ಬಗ್ಗೆ ತಿಳಿಯಲು ಆಸೆಯಿಂದ ತಾತ ಅವರು ಯಾರು ಎಂದು ಕೇಳಿದಳು ಅದಕ್ಕೆ ತಾತ ಅವರು ಬೀರದೇವರ ಭಕ್ತರು ಬೀರದೇವರು ಎಂದರೆ ಈಶ್ವರ ಅಥವಾ ವೀರಭದ್ರನ ದೇವರ ಭಕ್ತರು ಅವರು ಡೊಳ್ಳನ್ನು ಬಡೆಯುತ್ತಾ ನೃತ್ಯ ಮಾಡುತ್ತಿದ್ದಾರೆ ಡೊಳ್ಳು ಎಂದರೆ ಅದು ಒಂದು ಬಗೆಯ ಚರ್ಮವಾದ್ಯ ಚರ್ಮವಾದ್ಯ ಎಂದರೆ ಚರ್ಮದಿಂದ ಸಿದ್ಧಪಡಿಸಿರುವ ಡೋಲು ತಬಲ ಮತ್ತು ಮೃದಂಗದಂತಹ ಸಂಗೀತ ಉಪಕರಣಗಳು ಎಂದರ್ಥ ಅದರ ಭಾರವು ಹೆಚ್ಚು ಹಾಗೆಯೇ ನಾದವು ಹೆಚ್ಚು ನಾದ ಎಂದರೆ ಅದರ ಧ್ವನಿಯೂ ಕೂಡ ಹೆಚ್ಚಾಗಿರುತ್ತದೆ ನೋಡು ಅವರು ಕೋಲಿನಿಂದ ಡೊಳ್ಳನ್ನು ಬಾರಿಸುತ್ತಾ ಹೇಗೆ ಬೇರೆ ಬೇರೆ ಭಂಗಿಗಳಲ್ಲಿ ಭಂಗಿ ಎಂದರೆ ನಿಲುವುಗಳಲ್ಲಿ ನೃತ್ಯ ಮಾಡುತ್ತಿದ್ದಾರೆ ಈ ನೃತ್ಯವನ್ನು ಜಾತ್ರೆ ಉತ್ಸವ ಕಲಾಮೇಳ ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ ಎಂದು ತಾತ ಹೇಳಿದರು ಹಾಗೆಯೇ ಈ ನೃತ್ಯವು ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು ಅವರೆಲ್ಲ ಮೆರವಣಿಗೆಯ ಜೊತೆಯಲ್ಲೇ ಮುಂದೆ ಮುಂದೆ ಬರುತ್ತಿದ್ದಂತೆ ದೂರದಲ್ಲಿ ಬಯಲಾಟದ ದೃಶ್ಯ ಕಂಡಿತು ಅಂದರೆ ಕಂಸಾಳೆ ನೃತ್ಯದವರು ಮತ್ತು ಡೊಳ್ಳು ಕುಣಿತದವರು ಮುಂದೆ ಹೋದಂತೆ ರಾಜುವಿಗೆ ದೂರದಲ್ಲಿ ಬಯಲಾಟದ ದೃಶ್ಯ ಬಯಲಾಟ ಎಂದರೆ ಮೈದಾನದಲ್ಲಿ ಅಟ್ಟಣೆ ಹಾಕಿ ಆಡುವ ಯಕ್ಷಗಾನದ ಒಂದು ಪ್ರಕಾರ ಈ ದೃಶ್ಯವನ್ನು ರಾಜು ಕಂಡನು ಒಡನೆಗೆ ಒಡನೆ ಎಂದರೆ ತಕ್ಷಣವೇ ರಾಜು ತಾತ ಅದೇನದು ಅಲ್ಲಿ ಕಾಣುತ್ತಿರುವುದು ನಾವು ಅಲ್ಲಿಗೆ ಹೋಗೋಣ ಎಂದನು ಅದಕ್ಕೆ ತಾತ ಅದು ಯಕ್ಷಗಾನ ಬಯಲಾಟ ಯಕ್ಷಗಾನ ಎಂದರೆ ಒಂದು ಬಗೆಯ ಜನಪದ ನೃತ್ಯ ನಾಟಕ ಎಂದರ್ಥ ಬನ್ನಿ ನಾವೆಲ್ಲ ಅಲ್ಲಿಗೆ ಹೋಗೋಣ ಎಂದು ಜನರ ನಡುವೆ ದಾರಿ ಮಾಡಿಕೊಂಡು ರಂಗಸ್ಥಳದ ಮುಂದೆ ರಂಗಸ್ಥಳ ಎಂದರೆ ರಂಗಮಂಟಪ ಈ ಮಂಟಪದ ಮುಂದೆ ಬಂದರು ಮಕ್ಕಳೇ ನಾನು ನಿಮಗೆ ಹಲವು ಪುರಾಣ ಕಥೆಗಳನ್ನು ಹೇಳಿದ್ದೇನಲ್ಲವೇ ಅಂಥ ಪುರಾಣ ಕಥೆಗಳನ್ನು ವೇಷ ಕುಣಿತ ಮಾತು ಹಾಗೂ ಇಮ್ಮೇಳದೊಂದಿಗೆ ಆಡಿ ತೋರಿಸುವ ಕಲೆಯೇ ಯಕ್ಷಗಾನ ಬಯಲಾಟ ಇದರಲ್ಲಿ ರಂಗಸ್ಥಳ ಇಮ್ಮೇಳ ಮುಮ್ಮೇಳ ಮತ್ತು ಪ್ರಸಂಗ ಮುಖ್ಯವಾಗಿದೆ ಅಲ್ಲಿ ನೋಡಿ ಬಣ್ಣದ ನಾಲ್ಕು ಕಂಬಗಳಿಂದ ಸಿಂಗರಿಸಿರುವ ಆ ಎತ್ತರವಾದ ಜಾಗವೇ ರಂಗಸ್ಥಳ ರಂಗಸ್ಥಳ ಎಂದರೆ ರಂಗಮಂಟಪ ಇದು ನಾಟಕ ನೃತ್ಯಗಳನ್ನು ಹಾಡುವ ಸ್ಥಳವಾಗಿದೆ ಈ ರಂಗಸ್ಥಳದ ಹಿಂಭಾಗದಲ್ಲಿ ಅಂದರೆ ರಂಗಮಂಟಪದ ಹಿಂದೆ ನಿಂತಿದ್ದಾರಲ್ಲ ಅಂದರೆ ಬಿಳಿ ಅಂಗಿ ಬಿಳಿ ಪಂಚೆ ಕೆಂಪು ಮುಂಡಾಸು ಧರಿಸಿ ಕುಳಿತಿದ್ದಾರಲ್ಲ ಅವರೇ ಹಿಮ್ಮೇಳದವರು ಜಾಗಟೆ ಹಿಡಿದು ದನಿ ಎತ್ತಿ ಆಡುತ್ತಿರುವವರೇ ಭಾಗವತರು ಭಾಗವತರು ಎಂದರೆ ಹರಿದಾಸರು ಭಾಗವತ ಯಕ್ಷಗಾನ ಬಯಲಾಟದ ಸೂತ್ರಧಾರ ಅಂದರೆ ಯಕ್ಷಗಾನ ಬಯಲಾಟದ ನಾಟಕಕ್ಕೆ ಮುಖ್ಯವಾದಂತಹ ಸೂತ್ರಧಾರ ಎಂದರೆ ಭಾಗವತ ಹಾಗೂ ಯಕ್ಷಗಾನದ ಮೂಲಕ ಹೇಳುವ ಕಥಾ ಭಾಗವೇ ಪ್ರಸಂಗ ಪ್ರಸಂಗ ಎಂದರೆ ಯಕ್ಷಗಾನಕ್ಕಾಗಿ ರಾಮಾಯಣ ಮಹಾಭಾರತ ಮುಂತಾದವುಗಳಿಂದ ಹಾರಿಸಿಕೊಂಡ ಕಥಾವಸ್ತುವೆ ಪ್ರಸಂಗ ಪ್ರಸಂಗದಲ್ಲಿ ಬರುವ ಪಾತ್ರಗಳನ್ನು ವೇಷ ಹಾಕಿ ಅಭಿನಯಿಸುವವರೇ ಮುಮ್ಮೇಳದವರು ಮುಮ್ಮೇಳ ಎಂದರೆ ಮುಂಭಾಗದಲ್ಲಿ ಹಾಡುವವರ ಗುಂಪು ಈ ಕಲೆ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಎಂದು ತಾತ ಹೇಳಿದರು ಅಷ್ಟರಲ್ಲಿ ಭಾಗವತರು ಸ್ತುತಿ ಹಾಡು ಆರಂಭಿಸಿದರು ತಾತ ಮಕ್ಕಳೇ ನೋಡಿ ಪ್ರಸಂಗ ಆರಂಭವಾಯಿತು ಈ ದಿನದ ಪ್ರಸಂಗ ಶ್ರೀದೇವಿ ಮಹಾತ್ಮೆ ಎಂದರು ಎಲ್ಲರೂ ಪ್ರಸಂಗ ನೋಡುತ್ತಾ ಸಂತೋಷಪಟ್ಟರು ಧನ್ಯವಾದಗಳು